ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್. ಬಿಗ್ ಬಾಸ್ಗೆ ಹೋದಂಥ ಸ್ಪರ್ಧಿಗಳ ಒಂದು ಲಿಸ್ಟ್ ನೋಡಿದ್ರೆ ಯಾರ್ಯಾರು ಹೋಗ್ತಾ ಇದ್ದಾರಂತ ಗೊತ್ತಾಯ್ತು. ಈ ಇಬ್ಬರುಗಳ ಹೆಸರುಗಳು ಎಲ್ಲೆಲ್ಲಿ ಕೇಳಿ ಬಂದಿತ್ತು ಅಂತೇಳಿ ಈಗಾಗಲೇ ನಿಮ್ಗೆ ಗೊತ್ತಿದೆ. ಫಸ್ಟ್ ಮೊದಲನೇ ಸ್ಪರ್ಧಿ ಸೀರಿಯಲ್ನವರಾದರೆ ಇನ್ನೆರಡು ಸ್ಪರ್ಧಿಗಳು ಬೇರೆ ಕ್ಯಾಟಗರಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಎರಡು ಸ್ಪರ್ಧಿಗಳು ಎಲ್ಲಿ ಹೋಗಿ ಬಂದವರು, ಏನಕ್ಕೆ ಫೇಮಸ್ ಆದವರು, ನಿಮ್ಮೆಲ್ರಿಗೂ ಗೊತ್ತಿದೆ. ಒಂದು ಮೇನ್ ಹೈಲೈಟ್ ಆಗಿ ತಗೋಬೇಕಾದ್ರೆ ಇವರಿಬ್ಬರು ಜೈಲಿಗೆ ಹೋಗಿ ಬಂದವರೇ. ಈ ಇಬ್ಬರು ಜೈಲಿಗೆ ಹೋಗಿ ಬಂದವ್ರನ್ನ ಬಿಗ್ ಬಾಸ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ಕಾನ್ಸೆಪ್ಟ್ ಅಂತೇನು ಬಿಗ್ ಬಾಸ್ನವರು, ಏನು ಮಾಡ್ತಾ ಇದ್ದಾರೆ? ಹೊರಗಡೆ ಜನ ಈಗಾಗಲೇ ಚರ್ಚೆ ಮಾತುಗಳು ಗಾಸಿಪ್ಗಳು ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಏನಿದು ಬಿಗ್ ಬಾಸ್ ಲಾಯರ್ ಮತ್ತು ಜಗದೀಶ್ ಅವ್ರನ್ನ, ಚೈತ್ರ ಕುಂದಾಪುರ ಅವ್ರನ್ನ ಬಿಗ್ ಬಾಸ್ಗೆ ಕರ್ಕೊಂಡು ಬಿಟ್ಟಿದ್ದಾರೆ, ಜೈಲಿಗೆ ಹೋದವ್ರನ್ನ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡ್ತಾರ ಅನ್ನೋ ರೀತಿಯಲ್ಲಿ ಮಾತಾಡೋಕೆ ಈಗಾಗಲೇ ಚರ್ಚೆ ಶುರುವಾಗೇ ಬಿಟ್ಟಿದೆ. ನಾನು ಮೊದಲನೇ ದಿನ ವಿಡಿಯೋ ಮಾಡುವಾಗಲೇ ಹೇಳಿದ್ದೆ, ಬಿಗ್ ಬಾಸ್ ಅಂದ್ರೇ ಅದೊಂದು ಚರ್ಚೆ, ಚರ್ಚೆ ಆಗಲೇಬೇಕು, ಜನರು ಮಾತಾಡಲೇಬೇಕು. ಪ್ರತಿಯೊಂದು ವಿಡಿಯೋಗೂ ಪ್ರತಿಯೊಂದು ಎಪಿಸೋಡ್ಗೂ ಜನರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋಕೆ ಏನಾಗುತ್ತೆ ಏನಿಲ್ಲ ಅನ್ನೋದನ್ನು ಪ್ರತಿಯೊಂದು ದಿನ ನೋಡೋಕೆ ಬರಲೇಬೇಕು ಅನ್ನೋ ರೀತಿಯಲ್ಲಿ ಈ ರೀತಿಯ ಕಾನ್ಸೆಪ್ಟ್ನಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ಒಂದಿಷ್ಟು ಜನ ಅಂತ ಇದ್ದಾರೆ, ಏನ್ರಿ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ನಾವೆಲ್ಲ ಜೈಲಿಗೆ ಹೋಗ್ಬೇಕಾ, ಒಂದು ರೀತಿಯ ಕಾಂಟ್ರವರ್ಸಿ ಮಾಡ್ಕೋಬೇಕಾ, ರೂಮರ್ಸ್ ಮಾಡಬೇಕಾ, ನಾವೇನೇನೋ ಕೆಟ್ಟ ರೀತಿಯ ಕೆಲಸಗಳನ್ನು ಮಾಡಬೇಕಾ? ಅಲ್ಲ, ಇನ್ನೂ ಒಳ್ಳೆ ಕೆಲಸ ಮಾಡಿದವರು ಇದ್ದಾರೆ. ಬಟ್ ಈಗ ಈ ಎರಡು ಸ್ಪರ್ಧಿಗಳನ್ನು ನೋಡಿದಾಗ ಈ ರೀತಿಯ ಸ್ಪರ್ಧಿಗಳು ಬೇಕಿತ್ತ? ಸ್ವರ್ಗ ನರಕ ಅಂದರೆ ಸುಮ್ಮನೆ ಅಲ್ಲ, ಸ್ವರ್ಗ ನರಕ ಅಂದಮೇಲೆ ಈ ರೀತಿಯ ಸ್ಪರ್ಧಿಗಳು ಇರಲೇಬೇಕಾಗುತ್ತೆ. ಈ ರೀತಿಯ ಸ್ಪರ್ಧಿಗಳಿದ್ದಾಗಲೇ ಮಾತ್ರ ಸ್ವರ್ಗ ಅರ್ಥ ಆಗುತ್ತೆ, ನರಕ ನೋವು ಗೊತ್ತಾಗುತ್ತೆ. ಸ್ವರ್ಗ ನರಕ ಅನ್ನುವ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದಾರಂದ್ಮೇಲೆ ಇರಲೇಬೇಕು ತಾನೆ, ಹಂಗಾಗಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಬೇರೆ ಒಂದಿಷ್ಟು ಜನ ಇರ್ತಾರಲ್ವ ತಿಳ್ಕೊಂಡವರು, ನಾನೇ ಹಾ ಹಾ ಅನ್ನೋರು, ಅವ್ರಗಳಿಗೆಲ್ಲ ಬಿಗ್ ಬಾಸ್ ಯಾವನಿಗೆ ಬೇಕ್ರಿ, ಯಾರು ನೋಡ್ತಾರೆ? ನೋಡಿ, ಜೈಲಿಗೆ ಹೋದವರು ಎಲ್ಲ ಸೆಲೆಕ್ಟ್ ಮಾಡ್ತಾರೆ, ನಮ್ಮ ಹತ್ರ ಪ್ರತಿಭೆ ಇದ್ರೂ ನಮ್ಮನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ. ನಾವುಗಳು ಎಲ್ಲಿ ಹೋಗ್ಬೇಕು? ಒಬ್ಬರು ಅಂತ ಮನೆ ಮುಂದೆನೇ ಹೋಗಿ ಬಿಗ್ ಬಾಸ್ ಮನೆ ಮುಂದೆನೇ ಹೋಗಿ ಜಾಂಡ ಅವ್ರು ಏನೇನೋ ಮಾಡ್ತಾವ್ರೆ, ಒಬ್ಬರು ಹೊರಗಡೆಯಿಂದ ಗುಳ ಆಡ್ತಾವ್ರೆ, ಬಾಸ್ ಬಿಗ್ ಬಾಸ್ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ. ಬಟ್ ಅಂಥವರೆಲ್ಲ ಎಲ್ಲಿ ಸೆಲೆಕ್ಟ್ ಆಗೋಲ್ಲ, ಅವ್ರುಗಳಿಗೆ ಪ್ರತಿಭೆ ಇಲ್ಲ ಅಂತೇಳಿ ನಾನು ಹೇಳ್ತಾ ಇಲ್ಲ. ಬಟ್ ಪ್ರತಿಭೆ ರಿಯಾಲಿಟಿ ಇದ್ದವರು, ಅಂದರೆ ರಿಯಲ್ ಆಗಿ ಪ್ರತಿಭೆಗಳು ಇದ್ದವರು ಬಹಳಷ್ಟು ಜನ ಇದ್ದಾರೆ, ಅವರುಗಳನ್ನು ಸಹ ಏನಂತಾರಲ್ಲ ಒಬ್ಬರು ಒಂದು ಕ್ಯಾಟಗರಿಯಲ್ಲಿ ಆಯ್ಕೆ ಮಾಡಿ ಕರ್ಕೊಂಡು ಬಂದಿರ್ತಾರೆ. ಬಟ್ ಮೇನ್ ಬೇಕಾಗಿರೋದು ಬಿಗ್ ಬಾಸ್ಗೆ ಪ್ರತಿಯೊಬ್ಬರು ಮಾತಾಡಬೇಕು, ಪ್ರತಿಯೊಬ್ಬರು ಆ ವಿಷಯದ ಬಗ್ಗೆ ಆ ವ್ಯಕ್ತಿಯ ಬಗ್ಗೆ ಮಾತಾಡಬೇಕು ಅನ್ನೋ ಒಂದು ಥಿಂಕಿಂಗ್ ಇರುತ್ತೆ ಅನ್ನೋದು ಇವಾಗ ಗೊತ್ತಾಯಿತು. ನೋಡಿ, ಚೈತ್ರ ಕುಂದಾಪುರ ಅವರು ಬರ್ತಾರೆ ಅನ್ನೋದು ಎಲ್ಲಿ ನಮಗೂ ನಿಮ್ಗೆ ಗೊತ್ತಿತ್ತ? ಅವ್ರಗಳ ಹೆಸರುಗಳು ಎಲ್ಲಾದರೂ ಓಡಾಡಿತ್ತ ಸೋಷಿಯಲ್ ಮೀಡಿಯಾದಲ್ಲಿ? ಇಲ್ಲ. ನಾವೆಲ್ಲರೂ ಎಲ್ಲಿ ಥಿಂಕ್ ಮಾಡ್ತಾ ಇದ್ದೀವಿ, ಸೀರಿಯಲ್ ನಟಿದವರು, ಸಿನಿಮಾ ಹೀರೋಯಿನ್ಗಳು ಮತ್ತು ಬೇರೆ ಒಂದಿಷ್ಟು ಜನ ಸೋಷಿಯಲ್ ಮೀಡಿಯಾ ರೀಲ್ಸ್ನಲ್ಲಿದ್ದವ್ರಗಳ ಹೆಸರುಗಳನ್ನು, ಏ ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತೇಳಿ ಕೇಸಿ ನಾವು ಮಾತಾಡ್ತಿದ್ವಿ. ಬಟ್ ಈ ಎರಡು ಹೆಸರುಗಳು ಯಾರು ಥಿಂಕೇ ಮಾಡಿರಲಿಲ್ಲ, ಇವ್ರು ಯಾಕೆ ಕರ್ಕೋತಾರೆ, ಇವ್ರನ್ನ ಯಾರನ್ನ ಕರ್ಕೋತಾರೆ, ಇವ್ರು ಜೈಲಿಗೆ ಹೋದವರು ರಿಲೀಸ್ ಆಗಿದಾರ ಇಲ್ವೋ ಅನ್ನೋದು ಒಂದಿಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಆ ರೀತಿ ಇದ್ದವ್ರನ್ನ ಒಂದೇ ಸರಿ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಸ್ವರ್ಗಕ್ಕೆ ಹೋಗ್ತಾರ ನರಕಕ್ಕೆ ಹೋಗ್ತಾರ ನೀವೇ ಹೇಳಿ. ಬಟ್ ಇವರಿಬ್ಬರು ಜೈಲಿಗೆ ಹೋದವರು ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ, ಹೋಗಿದ್ದು ಸರಿನಾ ತಪ್ಪ? ಬಟ್ ಅಲ್ಲಿ ಚೈತ್ರ ಕುಂದಾಪುರ ಅವರು ಬೇರೆ ರೀತಿ ಒಂದು ಮಾತು ಹೇಳಿದ್ದಾರೆ, ನನ್ನ ಜೀವನದಲ್ಲಿ ಇದಷ್ಟೇ ಅಲ್ಲ ಇನ್ನೂ ಬೇರೇನೇ ಇದೆ, ಅದನ್ನು ಹೇಳ್ತೀರಂತೇಳಿ ಒಂದು ಮಾತು ಹೇಳಿದ್ದಾರೆ. ಒಂದು ಎಮೋಷ್ನಲ್ ಟಚ್ ಇರ್ಬೋದು, ಏನೋ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ರಿವೀಲ್ ಮಾಡ್ಸೋಕ್ಕೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡಿರಬೇಕು. ಚೈತ್ರ ಕುಂದಾಪುರ ಅಂದರೆ ಇದು ಅಲ್ಲ, ಬೇರೆಯೇ ಇದ್ದಾರೆ ಅವರು ಅನ್ನೋದನ್ನು ಅರ್ಥ ಮಾಡಿಸೋಕ್ಕೆ. ಲಾಯರ್ ಜಗದೀಶ್ ಅವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂಥ ವ್ಯಕ್ತಿ ಆ ರೀತಿ ಅಲ್ಲ, ಇವರು ಬೇರೆಯೇ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರ್ಸೋಕ್ಕೆ ಕರ್ಕೊಂಡು ಬಂದಿದ್ದಾರೆ. ನೋಡೋಣ ಇವರಿಬ್ಬರುಗಳ ಟಕ್ಕರ್ ಫೈಟಿಂಗ್ ಮಾತು ಹೇಗಿರುತ್ತೆ. ಇವರು ಗೊತ್ತಲ್ವಾ, ಇವರಿಬ್ಬರಿಗೆ ಎದುರ ಬದರ ಬಿದ್ದರೆ ಮಾತಿನ ಚಕಮಕಿ ಜೋರಾಗಿರುತ್ತೆ, ಕಿಚ್ಚು ಕಾಡ್ಗಿಚ್ಚಾಗಿ ಹೊತ್ತಿ ಉರಿಯುತ್ತೆ. ಪಕ್ಕ ಇವರಿಬ್ಬರ ಮಧ್ಯೆ ಏನಾದರೂ ಒಂದು ಸಣ್ಣ ಕ್ಲ್ಯಾಶ್ ಆಯಿತು ಅಂದರೆ ಸರಿಯಾಗಿ ಆಯ್ಕೆ ಮಾಡೋರು ಇದು ಹೆಂಗಿರುತ್ತೆ ಅಂದರೆ ಸ್ವರ್ಗ ನರಕ ಅನ್ನೋ ರೀತಿಯಲ್ಲಿ ಒಬ್ಬರು ಸ್ವರ್ಗದಲ್ಲಿರಬೇಕು, ಒಬ್ಬರು ನರಕದಲ್ಲಿರಬೇಕು, ಒಬ್ರಿಗೊಬ್ಬರು ಆ ರೀತಿ ಇದ್ದಾಗ ನೋಡುವಂಥ ಸಿಚುವೇಶನ್ಸೇ ಬೇರೆ. ನಾನು ಹೇಳುವಂಥ ಪ್ರತಿಯೊಂದು ಮಾತು ಬಿಗ್ ಬಾಸ್ನ ಕಾನ್ಸೆಪ್ಟ್ ಇಟ್ಕೊಂಡೇ ಮಾತಾಡ್ತಾ ಇರ್ತೇನೆ.
ಅದನ್ನ ನೀವು ಬೇರೆ 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 ಥಿಂಕ್ ಮಾಡ್ಕೊಂಡು ಯಾವ್ದಾವ್ದಕ್ಕೂ ಕನೆಕ್ಷನ್ ಮಾಡ್ಕೊಂಡು ಹೇಳಕ್ ಹೋಗ್ಬೇಡಿ, ಥಿಂಕ್ ಮಾಡಕ್ ಹೋಗ್ಬೇಡಿ. ಬಿಗ್ ಬಾಸ್ ಅಂದ್ಮೇಲೆ ಬಿಗ್ ಬಾಸ್ ನ ಎಷ್ಟು ದಿನ ಇರ್ತದೆ ಅಷ್ಟು ದಿನದ ಕಲ್ಪನೆಗೆ ಮಾತ್ರ ನಾವು ನೀವುಗಳು ಮಾತಾಡಿಕೊಂಡು ಮೂವ್ ಆಗೋಣ, ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಕಾಮೆಂಟ್ ನಲ್ಲಿ ಒಳ್ಳೆ ಮಾತುಗಳೇ ಇರಲಿ. ನಮಸ್ಕಾರ.